ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಅನ್ವಯ ವ್ಲಾಗ್ಸ್. ನಾನಿವತ್ತು ಊಟಿಯಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲೇಟ್ ಆಯಿತು, ಬಟ್ ಸಾರಿ ಕೇಳ್ತಾ ಇದ್ದೀನಿ ಅದಕ್ಕೆ. ಸೊ ನಾನು ಫಸ್ಟ್ ತೊಗೊಂಡಿದ್ದು ಒಂದು ಪರ್ಸ್ ತೊಗೊಂಡೆ, ಅದು ಜಸ್ಟ್ 250 ಅಷ್ಟೇ. ತುಂಬ ದಿನದಿಂದ ಈ ಥರ ಹುಡುಕ್ತಾ ಇದ್ದೆ ನಾನು, ಸೊ ಅದು ಇಷ್ಟ ಆಯಿತು ತೊಗೊಂಡೆ ಅಷ್ಟೇ ನಾನು. ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ನಾನು ಒಂದು ಟೀ ಪೌಡರ್ ತೊಗೊಂಡೆ ಊಟಿಯಲ್ಲಿ. ಆ್ಯಕ್ಚುಲಿ ಚಾಕ್ಲೇಟ್ ಟೀ ಇದು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಸಾಲ ಟೀಸ್ ಅದೆಲ್ಲ ಇತ್ತು, ಬಟ್ ನಮಗೆ ಅಲ್ಲಿ ಟೇಸ್ಟ್ ನೋಡಿ ತೊಗೊಂಡಿದ್ವಿ. ಸೊ ನಮಗೆ ಇದು ಚಾಕ್ಲೇಟ್ ಟೀ ಇಷ್ಟ ಆಯಿತು, ಹಾಗಾಗಿ ಚಾಕ್ಲೇಟ್ ಟೀ ತೊಗೊಂಡ್ವಿ. ಅದಾದಮೇಲೆ ಚಾಕ್ಲೇಟ್ಸ್ ತೊಗೊಂಡ್ವಿ, ಏನು ನಾವು ಹೇಳಬೇಕಾಗಿಲ್ಲ, ಊಟಿಯಲ್ಲಿ ಫೇಮಸ್ ಚಾಕ್ಲೇಟ್ಸ್. ಸೊ ತುಂಬ ಚಾಕ್ಲೇಟ್ಸ್ ತೊಗೊಂಡಿದ್ವಿ, ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿದೆ. ನಾನು ಸ್ವಲ್ಪ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ನೆಕ್ಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಶ್ವೆಟರ್ ಅಂತ ಹೇಳ್ಬೋದು, ತುಂಬ ಸ್ಟೈಲಿಶ್ ಆಗಿದೆ, ತುಂಬ ಇಷ್ಟ ಆಯಿತು ನನಗೆ, ಹಾಗಾಗಿ ತಗೊಂಡೆ. ಇದು ಬಂದು 1000 ಪ್ಲಸ್ ಇದೆ. ಸೊ ನಾವು ಇದು ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ನಿಮಗೆ ಮೇಲೆ ಫೋಟೋ ಬರುತ್ತೆ ನೋಡಿ. ಸೊ ಇದು ಆ್ಯಕ್ಚುಲಿ ಒಂದು ಇದು ಬಂದುಬಿಟ್ಟು ಪೀಚ್ ಕಲರ್, ಬಟ್ ಅದರಲ್ಲಿ ಆ ಥರ ಕಾಣಿಸ್ತಾ ಇದೆ. ಆ್ಯಂಡ್ ನೆಕ್ಸ್ಟ್ ನಾನು ತಗೊಂಡಿದ್ದು ಎಣ್ಣೆ, ಅಂದರೆ ತಲೆಗೆ ಹಚ್ತಾರಲ್ಲ ಕೊಬ್ಬರಿ ಎಣ್ಣೆ ಹಾಕಿರ್ತಾರಲ್ಲ ಅದನ್ನು. ಸೊ ಇದು ಆಲ್ಮೋಸ್ಟ್ ನಾನು ಒಂದು ಸತಿ ಟ್ರಯಲ್ ಮಾಡೋಣ ಅಂತ ತೊಗೊಂಡು ಬಂದೆ. ಎಲ್ಲ ಕಡೆ ಸಿಗತ್ತೆ ಅಲ್ವಾ ಇದು? ಆ್ಯಕ್ಚುಲಿ ಇದು 1 ಇಯರ್ ಬರುತ್ತಂತೆ. ನಾವು 6 ಟೈಮ್ಸ್ ಇದಕ್ಕೆ ಆಯಿಲ್ ಎಕ್ಸ್ಚೇಂಜ್ ಮಾಡ್ಕೋಬೋದಂತೆ ಹಾಕ್ಕೊಂಡು. ಸೊ 1 ಇಯರ್ ಅಂತಂದರು. ಸೊ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಸೊ ಇನ್ನೂ ಅದನ್ನು ಯೂಸ್ ಮಾಡಿಲ್ಲ, ಅದು ಯೂಸ್ ಮಾಡಿ ಅದರ ರಿಸಲ್ಟ್ಸ್ ಹೇಗಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಡ್ ದೆನ್ ನಾನು ಒಂದು ಪ್ರಯೋಗ ಮಾಡೋಣ ಅಂತ ಇದನ್ನು ಪರ್ಚೇಸ್ ಮಾಡ್ಕೊಂಬಂದಿದ್ದೀನಿ. ಸೊ ದಟ್ ಅದೇನು ಪ್ರಯೋಗ ಅಂತ ನೀವೇ ಮುಂದೆ ನೋಡಿ. ನೀವೇ ನೋಡ್ತಾ ಇದ್ದೀರಾ, ಇದರ ಪ್ರೈಸ್ ಬಂದುಬಿಟ್ಟು 19 ರುಪೀಸ್ ಇದೆ. ಇದು ಜಸ್ಟ್ ನಾನು ಮೊನ್ನೆ ಹೋಗಿದ್ದೆ, ಈ ಥರ ಮಾಡಬೇಕಂತಲೇ ಇದನ್ನು ತೊಗೊಂಡು ಬಂದೆ. ಬಟ್ ಅದು ಫ್ಲ್ಯಾಪ್ ಆಗುತ್ತೋ ಕ್ಲಿಕ್ ಆಗುತ್ತೋ ಗೊತ್ತಿಲ್ಲ, ಬಟ್ ಬನ್ನಿ ನೋಡೋಣ ಅದರಿಂದ ನಾನು ಏನು ಮಾಡ್ತೀನಿ ಅಂತ. ಸೊ ಅದು ಬೇಕಾಗತ್ತೆ ನನಗೆ. ಸೊ ನೀವೇ ನೋಡ್ತಿರ್ಬೋದು ಇದೇನಪ್ಪ ಇದು ಅಂತ ಅನ್ಕೊಳ್ತಾ ಇದ್ದೀರಲ್ವಾ. ನಾನು ಕೊತ್ತಂಬರಿ ಪರ್ಚೇಸ್ ಮಾಡಿದ್ದೆ ಅಲ್ವಾ, ಅದರ ಬೇರನ್ನು ಎಲ್ಲ ನೀರು ಹಾಕ್ಬಿಟ್ಟು ಸ್ವಲ್ಪ ಒಳಗೆ ಇದು ಮಾಡಬೇಕಿತ್ತು, ಬಟ್ ಸ್ಟಿಲ್ ನಾನು ಎಲ್ಲ ಒಳಗೆ ಹಾಕ್ಬಿಟ್ಟೀನಿ. ಆದರೂ ಚಿಗುರುತ್ತೋ ಇಲ್ಲೋ ಅಂದ್ಕೊಂಡೆ. ಒಂದು 3-4 ಕಡೆ ಎಷ್ಟು ನೀಟಾಗಿ ಚೆನ್ನಾಗಿ ಚಿಗುರಿದೆ. ಜಸ್ಟ್ ನಾನು ಅದರಲ್ಲಿ ಇಟ್ಟು 1.5 ಡೇ ಆಯಿತು. ಸೊ 1.5 ಡೇಗೆ ಚಿಗುರಿದೆ. ಸೊ ದಟ್ ನಾನೇನು ಮಾಡೋಣ ಅಂದರೆ ಇದರಲ್ಲಿ ಟ್ರಾನ್ಸ್ಫರ್ ಮಾಡೋಣ ಅಂತ ಅಂದ್ಕೊಂಡು ಇದನ್ನು ತಗೊಂಡಿದ್ದೀನಿ. ಸೊ ಬನ್ನಿ ಅದರಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸೊ ಇದರಲ್ಲಿ ಟ್ರಾನ್ಸ್ಫರ್ ಇಟ್ಟರೆ ಆ್ಯಕ್ಚುಲಿ ಬೆಳೆಯುತ್ತೆ ಅಂತ ಹೇಳ್ತಾರೆ. ಸೊ ಇದು ನಂದು ಫಸ್ಟ್ ಟೈಮ್ ಪ್ರಯೋಗ. ಸೊ ಬನ್ನಿ ನೋಡೋಣ, ಅದು ಬೆಳೆಯುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಇವತ್ತೆಲ್ಲ ಮಾಡಿ ಹಿಡ್ತೀನಿ. ಸೊ ಅದರ ರಿಸಲ್ಟ್ ಹೇಗೆ ಬಂತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತಿಳಿಸ್ತೀನಿ. ಸೊ ನಾನೇನು ಮಾಡಿದೆ, ಒಂದು ತಪ್ಪು ಮಾಡಿದೆ ನಾನು. ಒಂದೊಂದೇ ತೆಗೆದು ಬೇರ್ ಜೊತೆಗೆ ಇಡಬೇಕಿತ್ತು. ಸೊ ಎಲ್ಲನೂ ತೆಗೆದು ಇಡೋಣ ಅಂತ ಅಂದ್ಕೊಂಡೆ, ಬಟ್ ಎಲ್ಲ ಹಾಳಾಗೋಯ್ತು. ಸೊ ಹಾಗಾಗಿ ಎಲ್ಲೋ ಚೆನ್ನಾಗಿರೋದು ಒಂದು 4-5 ಚಿಗುರೊಡಿ ಹೊಡೆದಿತ್ತಲ್ವ, ಅದನ್ನು ಮಾತ್ರ ತೆಗೆದು ಇಲ್ಲಿ ಕೆಳಗಿಡ್ತಾ ಇದ್ದೀನಿ. ಸೊ ಇದು ಹಾಳಾಯಿತು ನಾನು ಮಾಡಿದ ತಪ್ಪಿಂದ. ನಾನು ಒಂದೇ ತೆಗೆದು ನೀಟಾಗಿ ಇಟ್ಟಿದ್ದಿದ್ರೆ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬರೋದು. ಇವಾಗೆಲ್ಲ ಫುಲ್ ವಾಟರ್ ವಾಟ್ರಿ ಆಗಿದೆ. ಸೊ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಚೆನ್ನಾಗಿರೋದನ್ನು ಮಾತ್ರ ತೆಗೆದು ಹೀಗೆ ಸಿಗಿಸ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಪ್ಲಾಸ್ಟಿಕ್ ಅಂತ ಬೈಕೋಬೇಡಿ, ಈ ಥರದ್ದು ನನಗೆ ಸ್ಟೀಲಿಂದಾಗಲಿ ಇದಾಗಲಿ ಎಲ್ಲೂ ಸಿಕ್ಕಿಲ್ಲ. ಸೊ ಹಾಗಾಗಿ ನಾನು ಪ್ಲಾಸ್ಟಿಕ್ಕನ್ನು ಬಳಸ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ಕೆಲವೊಂದನ್ನು ಮಾತ್ರ ತೆಗೆದು ಇಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದನ್ನು ಅದರ ಜೊತೆಗೆ ಮನೆಯಲ್ಲಿ ಪುದೀನ ಇತ್ತು. ಸೊ ಪುದೀನನೂ ಈ ಥರ ಎಲ್ಲ ತೆಗೆದು, ಅಂದರೆ ಕಡ್ಡಿ ಇರುತ್ತಲ್ಲ ಕಡ್ಡಿಗಳನ್ನು ಇಟ್ಟರೆ ಬೆಳೆಯುತ್ತೆ ಅಂತಾರೆ. ಸೊ ಹಾಗಾಗಿ ಅದನ್ನು ಕೂಡ ಬಿಡಿಸ್ತಾ ಇದ್ದೀನಿ ನಾನು ಪುದೀನನ. ಇಲ್ಲಿ ಜಾಸ್ತಿ ಇಟ್ಟಿಲ್ಲ, ಫಸ್ಟ್ ಟೈಮ್ ನಾನು ಇದನ್ನು ನೋಡ್ತಾ ಇರೋದ್ರಿಂದ ಸ್ವಲ್ಪ ಇಡ್ತಾ ಇದ್ದೀನಿ. ಸಪೋಸ್ ಇದೇನಾದರೂ ಸಕ್ಸಸ್, ಅಂದರೆ ಬೆಳೆದ್ರೆ ನೆಕ್ಸ್ಟ್ ಈ ಥರ ಬಿಸ್ಸಾಗದೆ ಈ ಥರ ಟ್ರೈ ಮಾಡ್ಬೋದು ಅಂತ ಈ ಥರ ಇಡ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಅಂತ, ನನಗೂ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಜೊತೆಗೆ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಆ್ಯಂಡ್ ಒಂದು ರಿಕ್ವೆಸ್ಟ್ ಇದೆ,
ಏನಪ್ಪ ಅಂತಂತಂದರೆ, ದಯವಿಟ್ಟು ಒಂದು ರಿಕ್ವೆಸ್ಟ್, ದಯವಿಟ್ಟು ನೀವು ಕಮೆಂಟ್ ಮಾಡಬೇಕಾದ್ರೆ ನಿಮ್ಮ ಫೋನ್ ನಂಬರನ್ನು ಕಮೆಂಟಲ್ಲಿ ಶೇರ್ ಮಾಡಬೇಡಿ ಪ್ಲೀಸ್. ಬಿಕಾಸ್ ಅದರಿಂದ ಮಿಸ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸಪೋಸ್ ನಾನು ನೋಡಿ ಡಿಲೀಟ್ ಮಾಡಿದೆ ಅಥವಾ ನಾನು ತಗೊಂಡೆ ಅಂದರೆ ಪರವಾಗಿಲ್ಲ, ಅದನ್ನು ಬಿಟ್ಟು ಬೇರೆಯವರು ಅದನ್ನು ನಿಮ್ಮ ನಂಬರ್ ತಗೊಂಡು ಮಿಸ್ಯೂಸ್ ಆದರೆ ಅದು ನಾನು ಜವಾಬ್ದಾರಿ ಆಗಲ್ಲ. ಸೊ ದಟ್ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂತಂದರೆ ನನ್ನ ಜಿಮೇಲ್ ಐ ಡಿನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೀವು ಅದರಿಂದ ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನೀವು ಫೇಸ್ಬುಕ್ಕಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನನ್ನು, ಅಥವಾ ಇನ್ಸ್ಟಾಗ್ರಾಮಲ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ಅದ ಮೂರ ಐ ಡಿನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಜೊತೆಗೆ ಮೇಲೆ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗುತ್ತೆ ನೋಡಿ. ಸೊ ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಮಿಸ್ಯೂಸ್ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನು ಬ್ಯುಸಿ ಇದ್ದರೆ ಅಕಸ್ಮಾತ್ ನಾನು ನೋಡಲಿಲ್ಲ ಆ ಕಾಮೆಂಟ್ಸನ್ನು ಅಂತಂದರೆ, ಸಪೋಸ್ ಮಿಸ್ಯೂಸ್ ಆದರೆ ಏನು ಮಾಡೋದು ಹೇಳಿ, ಯಾರು ಹೆಂಗೆ ಏನು ಅಂತ ನಾವೇನು ಹೇಳೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಒಂದು ರಿಕ್ವೆಸ್ಟ್, ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಇದ್ರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ. ದಯವಿಟ್ಟು ನಿಮ್ಮ ಫೋನ್ ನಂಬರನ್ನು ಯಾವುದೇ ರೀತಿಯಾಗಲಿ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಫೋನ್ ನಂಬರನ್ನು ಶೇರ್ ಮಾಡಬೇಡಿ ಪ್ಲೀಸ್. ಇದೇ ಇಷ್ಟೇ ನನ್ನ ರಿಕ್ವೆಸ್ಟ್. ಸೊ ನೋಡಿ, ಆ ಕಟ್ಟಿಗಳನ್ನೆಲ್ಲ ನಾನು ಈ ಥರ ತೂತದಲ್ಲಿ ಸಿಗಿಸ್ತಾ ಇದ್ದೀನಿ. ಈ ಥರ ನಂದು ಸಕ್ಸಸ್ ಆದರೆ ನೀವು ಈ ಥರ ಮಾಡ್ಕೊಳ್ಬೋದು, ಬಟ್ ಸ್ಟಿಲ್ ಇದು ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸೊ ಇದನ್ನೆಲ್ಲ ನೀಟಾಗಿ ಈ ಥರ ಸುತ್ತಲೂ ಇಟ್ಟಿದ್ದೀನಿ. ಈ ಥರ ಇಟ್ಟಾದಮೇಲೆ ಏನು ಮಾಡಬೇಕಪ್ಪ ಅಂತಂತಂದರೆ ನೋಡಿ, ಇಲ್ಲಿ ಒಂದು ಚೂರು ಹಿಂದೆ ಕಾಣಬೇಕು, ಒಂದು ಸ್ವಲ್ಪ ಕಡ್ಡಿ ಹಿಂದೆ ಇರಬೇಕು, ಈ ಥರ ಸಿಗಿಸ್ಕೊಳ್ಳಿ. ನಂತರ ಏನು ಮಾಡಬೇಕಂದ್ರೆ ಒಂದು ಬಟ್ಟಲಲ್ಲಿ ನೀರು ಹಾಕ್ಕೊಳ್ಳಿ, ನೀರು ಹಾಕ್ಕೊಂಡು ಇದನ್ನು ಅದರಲ್ಲಿಡಿ. ಸೊ ನಾನು ಇದನ್ನು ಇಡ್ತಾ ಇದ್ದೀನಿ. ನೀರು ಸ್ವಲ್ಪ ಜಾಸ್ತಿ ಆಗಿದೆ ಅನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ತೆಗೆದು ಇಡ್ತೀನಿ ನಾನು. ನೋಡೋಣ ಇದೇನಾದರೂ ಬೆಳೆಯುತ್ತಾ ಇಲ್ವಾ ಅಂತ ನೋಡೋಣ. ಸೊ ಅದು ಹೇಗೆ ಬರ್ತಿದೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ನೋಡಿದ್ರಲ್ಲ ಗೈಸ್, ಈ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.